ನಮಸ್ಕಾರ ಸ್ನೇಹಿತರೆ ವೀನಸ್ ರೆಸಿಪಿ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಹಾಗೂ ಆರೋಗ್ಯಕರವಾದಂಥ ಒಂದು ಸಿಹಿ ಕಡುಬಣ್ಣು ಮಾಡ್ತಾ ಇದ್ದೇನೆ ಇದನ್ನು ಮಂಗಳೂರು ಸೈಡಲ್ಲಿ ತುಂಬ ಕಾಲದಿಂದಲೂ ಮಾಡಿಕೊಂಡು ಬಂದಂತಹ ಒಂದು ರೆಸಿಪಿ ಬನ್ನಿ ಹಾಗಾದರೆ ಈ ಕಡುಬಣ್ಣು ಹೇಗೆ ಮಾಡುವುದಂತ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟಿಗೆ ನಾನಿಲ್ಲಿ ಅಕ್ಕಿಯನ್ನು ಒಂದು ಹಿಡಿ ರಾತ್ರಿ ನೆನೆಸಿಟ್ಟಿದ್ದೆ ಅಥವಾ ನೀವು ಇದನ್ನು ಐದರಿಂದ ಆರು ತಾಸಿನಷ್ಟು ಕಾಲ ನೆನೆಸಿಡ್ಬೋದು ನಾನಿಲ್ಲಿ ಕಟ್ ಸಾಂಬಾರು ಅಕ್ಕಿಯನ್ನು ತಗೊಂಡಿದ್ದೇನೆ ಅಥವಾ ನೀವು ಕುಚಲಕ್ಕಿಯನ್ನು ಕೂಡ ತಗೊಳ್ಬೋದು ಈಗ ಈ ನೆನೆಸಿಟ್ಟಂಥ ಅಕ್ಕಿಯನ್ನು ಗ್ರೈಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ತುಂಬಾ ಕಡಿಮೆ ನೀರನ್ನು ಉಪಯೋಗಿಸಿ ನೀವು ಇದನ್ನು ರುಬ್ಬಬೇಕು ಆದಷ್ಟು ಗಟ್ಟಿಯಾಗಿಯೇ ಇದನ್ನು ಗ್ರೈಂಡ್ ಮಾಡಬೇಕು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ನೀವು ಗ್ರೈಂಡ್ ಮಾಡಬೇಕು ನೋಡಿ ಈಗ ಅಕ್ಕಿಯೆಲ್ಲ ರುಬ್ಬಿ ಆಗಿದೆ ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕಾಗ್ತದೆ ಯಾಕಂದರೆ ಇದು ತುಂಬಾ ಗಟ್ಟಿಯಾಗಬೇಕು ಈಗ ನಾನು ಇದನ್ನು ತುಂಬ ಕಡಿಮೆ ಉರಿಯಲ್ಲಿ ನೋಡ್ಬೋದು ನೀವು ಅತಿ ಕಡಿಮೆ ಉರಿಯಲ್ಲಿ ಇಟ್ಟು ಇದನ್ನು ಈ ಥರ ತಿರುಗಿಸ್ತಾನೆ ಬಿಸಿ ಮಾಡಬೇಕಾಗ್ತದೆ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ತಳಭಾಗಕ್ಕೆ ತಾಗುವಂತಹ ಸಾಧ್ಯತೆ ಇರ್ತದೆ ನೋಡಿ ಈಗ ಇದು ಗಟ್ಟಿಯಾಗ್ತಾ ಬಂತು ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗಬೇಕು ಇಷ್ಟು ಗಟ್ಟಿಯಾಗಲಿಕ್ಕೆ ಇದು ಹತ್ತರಿಂದ ಹನ್ನೆರಡು ನಿಮಿಷ ತಗೊಳ್ತದೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ತಿರುಗಿಸ್ತಾನೆ ಇದನ್ನು ಗಟ್ಟಿ ಮಾಡಬೇಕು ನೋಡಿ ಈಗ ನಿಮಗೆ ಇದು ಈ ಥರ ಉಂಡೆ ಮಾಡಲಿಕ್ಕೆ ಆದರೆ ಇದು ರೆಡಿ ಆಯ್ತು ಅಂತೇಳಿ ಕೈಗೆ ಅಂಟಬಾರ್ದು ಕೈಗೆ ಅಂಟದೆ ಈ ಥರ ಬಿಡಿ ಬಿಡಿಯಾಗಿ ಉಂಡೆ ಮಾಡಲಿಕ್ಕೆ ಬರಬೇಕು ನಂತರ ಈ ಥರ ಸ್ವಲ್ಪ ಹಿಟ್ಟನ್ನು ತೆಗೆದು ಸ್ವಲ್ಪ ದೊಡ್ಡದಾದಂಥ ನೈಸಾದ ಉಂಡೆಯನ್ನು ಮಾಡಬೇಕು ಆನಂತರ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದು ಈ ಥರ ನೈಸಾಗಿ ಕೈಯಲ್ಲಿ ಚಿಕ್ಕ ಚಿಕ್ಕದಾದಂಥ ಉಂಡೆಯನ್ನು ಮಾಡ್ಬೋದು ತುಂಬ ಚಿಕ್ಕ ಗಾತ್ರದಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಜಾಸ್ತಿ ದೊಡ್ಡದಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಈ ಉಂಡೆಯನ್ನು ಮಾಡುವಾಗ ನೀಟಾಗಿ ನೈಸಾಗಿ ಮಾಡಬೇಕು ಇಲ್ಲದಿದ್ದರೆ ಇದು ಹೊಡಿಯುವಂಥ ಸಾಧ್ಯತೆ ಇರ್ತದೆ ಬೇಯಿಸುವಾಗ ಸ್ವಲ್ಪ ಕ್ರ್ಯಾಕ್ ಬಂದಾಗೆ ಬರ್ತದೆ ಅದಕ್ಕೋಸ್ಕರ ಇದನ್ನು ತುಂಬನೇ ನೈಸಾಗಿ ಮಾಡಬೇಕು ಈ ಥರನೇ ಒಂದೊಂದಾಗಿ ಉಂಡೆಯನ್ನು ಮಾಡಿ ಇಟ್ಟರೆ ಆಯಿತು ಎಲ್ಲ ಕಡುಬನ್ನು ಒಂದರ ಮೇಲೊಂದು ಹಾಕ್ಬೋದು ಯಾಕೆಂದರೆ ಇದನ್ನು ನಾವು ಬಿಸಿ ಮಾಡಿರುವುದರಿಂದ ಇದು ಒಂದಕ್ಕೆ ಒಂದು ಅಂಟಿಕೊಳ್ಳುವುದಿಲ್ಲ ತುಂಬನೇ ಬಿಡಿ ಬಿಡಿಯಾಗಿರ್ತದೆ ಅದಕ್ಕೋಸ್ಕರ ಈ ಥರ ನಾವು ಒಂದರ ಮೇಲೊಂದು ಹಾಕ್ಬೋದು ಇನ್ನೊಂದು ಸೈಡಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಕ್ಲೀನಾದಂತಹ ಬಟ್ಟೆಯನ್ನು ಕೂಡ ಹಾಕ್ತಾ ಇದ್ದೇನೆ ಇದರ ಬದಲ ನೀವು ಬೇಕಿದ್ದರೆ ಬಾಳೆ ಎಲೆಯನ್ನು ಕೂಡ ಹಾಕ್ಬೋದು ಈ ನೀರು ಒಳ್ಳೆ ರೀತಿಯಲ್ಲಿ ಬಿಸಿಯಾಗಿರಬೇಕು ಬಿಸಿಯಾದ ಮೇಲೆ ಇದಕ್ಕೆ ಮಾಡಿಟ್ಟಂತಹ ಕಡುಬಣ್ಣು ಹಾಕ್ತಾ ಇದ್ದೇನೆ ಎಲ್ಲ ಕಡುಬಣ್ಣು ಒಂದೇ ಸಲ ಹಾಕಿ ಬೇಯಿಸ್ಬೋದು ನಾವು ಈ ಕಡುಬಣ್ಣು ಹಾಕುವಾಗ ಅದಕ್ಕಿಂತ ಮೊದಲು ನೀವು ಚೆನ್ನಾಗಿ ಕುದಿ ಬಂದಿರಬೇಕು ಕುದಿ ಬಂದ ನಂತರನೇ ನಾವು ಈ ಕಡುಬಣ್ಣು ಹಾಕಬೇಕು ಈ ಥರ ಹಾಕುವುದರಿಂದ ಕಡುಬು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಇದನ್ನೀಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಬೇಕು ನೋಡಿ ಈಗ ಈ ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ನಂತರ ಇದನ್ನೆಲ್ಲ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೇನೆ ಈಗ ಈ ಕಡುಬಿಗೆ ಒಂದು ಒಗ್ಗರಣೆಯನ್ನು ಹಾಕಬೇಕು ಅದನ್ನು ಹೇಗೆ ಹಾಕುವುದಂತ ನೋಡುವ ಫಸ್ಟಿಗೆ ನಾನು ಇಲ್ಲೊಂದು ಪಾತ್ರೆ ಇಟ್ಟು ಒಂದು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಒಂದು ಸ್ಪೂನಿನಷ್ಟು ಬೇಳೆಯನ್ನು ಹಾಕಿದ್ದೇನೆ ಈ ಬೇಳೆ ಕಂದು ಬಣ್ಣಕ್ಕೆ ತಿರುಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ಕಟ್ ಮಾಡಿ ಇಟ್ಟಂತಹ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಎರಡು ಹಸಿಮೆಣಸು ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಹಸಿಮೆಣಸನ್ನು ನೀವು ಜಾಸ್ತಿ ಹಾಕ್ಬೋದು ಇದರ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಸೇರಿಸಿದ್ದೇನೆ ಅರಿಶಿನ ಹುಡಿ ಹಾಕುವುದರಿಂದ ಈ ಕಡುಬಿಗೆ ಒಳ್ಳೆಯ ಒಂದು ಕಲರ್ ಬರ್ತದೆ ಇದಕ್ಕೆ ಎರಡು ಸ್ಪೂನಿನಷ್ಟು ಸಕ್ಕರೆನು ಹಾಕಿದ್ದೇನೆ ನಿಮಗೆ ಸಿಹಿ ಬೇಡ ಖಾರನೇ ಬೇಕು ಆದರೆ ಇಲ್ಲಿ ಸಕ್ಕರೆಯ ಬದಲು ಒಂದೆರಡು ಮೆಣಸನ್ನು ನೀವು ಜಾಸ್ತಿ ಹಾಕ್ಬೋದು ನೋಡಿ ಈಗ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು ನಂತರ ಬೇಯಿಸಿಟ್ಟಂತಹ ಕಡುಬಣ್ಣೆಲ್ಲ ಇದಕ್ಕೆ ಹಾಕಬೇಕು ಎಲ್ಲ ಕಡುಬನ್ನು ಹಾಕಿ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಬೇಕು ನಾವು ಹಾಕಿದಂಥ ಈ ಒಗ್ಗರಣೆ ಎಲ್ಲ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಹೊಂದಿಕೊಳ್ಳುವ ತನಕ ಇದನ್ನು ಮಿಕ್ಸ್ ಮಾಡಬೇಕು ನಾವು ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ತೆಂಗಿನಕಾಯಿ ತುರಿ ನಿಮಗೆ ಜಾಸ್ತಿ ಬೇಕಿದ್ದರೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ನಂತರ ಇದನ್ನು ಒಮ್ಮೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಆಗ ಪುಂಡಿ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ ಈಗ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ತುಂಬಾ ಟೇಸ್ಟಿ ಹಾಗೂ ಆರೋಗ್ಯಕರವಾದಂತಹ ಸಿಹಿ ಕಡುಬು ರೆಡಿಯಾಯಿತು ನೀವು ಇದನ್ನು ಬೇಕೆಂದರೆ ಜಾಸ್ತಿ ಈ ಥರ ಕಡುಬನ್ನು ಮಾಡಿ ಫ್ರಿಜ್ಜಲ್ಲಿಟ್ಟು ನಿಮಗೆ ಯಾವಾಗ ಬೇಕು ಆವಾಗ ತೆಗೆದು ಒಗ್ಗರಣೆಯನ್ನು ಹಾಕಬಹುದು ನೀವು ಬೆಳಗಿನ ಉಪಹಾರಕ್ಕೂ ಉಪಯೋಗಿಸಬಹುದು ಅಥವಾ ಸಂಜೆ ಹೊತ್ತು ಟೀ ಟೈಮಲ್ಲಿ ಕೂಡ ಇದನ್ನು ನೀವು ಸೇವಿಸಬಹುದು ನೋಡಿದ್ದೀರಲ್ಲ ಯಾವ ಥರ ತುಂಬಾ ಆರೋಗ್ಯಕರವಾದ ಒಂದು ಕಡುಬಣ್ಣು ಮಾಡಬಹುದು ಅಂತ ನೀವು ಕೂಡ ಈ ಥರ ಒಂದು ಕಡುಬಣ್ಣು ಮಾಡಿ ಎಂಜಾಯ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಹೊಸಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್